ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2023 ಆಗಸ್ಟ್ ಭಾರತೀಯರ ಪಾಲಿಗೆ ಅದ್ಭುತವಾದ ತಿಂಗಳಾಗಿ ಬದಲಾಗಿದೆ. ಭಾರತದ ಇಸ್ರೋ ಚಂದ್ರನ ಮೇಲೆ ತನ್ನ ಲ್ಯಾಂಡರ್ ಅನ್ನು ಯಶಸ್ವಿಯಾಗಿ ಇಳಿಸಿತು. ಅದರಲ್ಲಿನ ರೋವರ್ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಚಂದ್ರನ ಮೇಲಿನ ಉಷ್ಣಾಂಶ, ಅಲ್ಲಾಗ್ತಾ ಇರೋ ಬದಲಾವಣೆಗಳು, ಚಂದ್ರನ ಮೇಲಿರುವ ಖನಿಜಗಳು, ಅನಿಲಗಳ ಮಾಹಿತಿಯನ್ನ ನಿಖರವಾಗಿ ರೋವರ್ ಇಸ್ರೋಗೆ ಕಳುಹಿಸಿಕೊಡ್ತಾ ಇದೆ. ಈಗಾಗಲೇ ಸಿಕ್ಕಿರೋ ಮಾಹಿತಿಯಂತೆ ಚಂದ್ರನ ಮೇಲೆ ಸಲ್ಫರ್ ಇದೆ, ಅಲ್ಯೂಮಿನಿಯಂ ಇದೆ, ಟೈಟಾನಿಯಂ, ಕ್ರೋಮಿಯಂ, ಕ್ಯಾಲ್ಶಿಯಂ, ಐರನ್, ಮ್ಯಾಂಗನೀಸ್, ಸಿಲಿಕಾನ್ ಸೇರಿದ ಹಾಗೆ ಸಾಕಷ್ಟು ಖನಿಜಗಳಿರೋದು ಪತ್ತೆ ಆಗಿದೆ. ಅಲ್ಲದೆ ಚಂದ್ರನಲ್ಲಿ ಜೀವವಾಯು ಇರೋದನ್ನ, ಅಂದ್ರೆ ಆಕ್ಸಿಜನ್ ಇರೋದನ್ನ ಕೂಡ ಪ್ರಜ್ಞಾನ್ ರೋವರ್ನ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಮೀಟರ್ ಪತ್ತೆ ಮಾಡಿದೆ. ಸೊ ಚಂದ್ರನ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಇಂಥ ಹೊತ್ತಲ್ಲಿ ಆಗಸ್ಟ್ 30ನೇ ತಾರೀಕು ರಾತ್ರಿ ಹಾಗೂ ಆಗಸ್ಟ್ 31ರ ಬೆಳಗ್ಗೆ ಬ್ಲೂಮೂನ್ನ ದರ್ಶನ ಕೂಡ ಆಗಿದೆ. ಹಾಗಾದ್ರೆ ಏನಿದು ಬ್ಲೂಮೂನ್? ಇಂಥ ವಿದ್ಯಮಾನ ಸಂಭವಿಸೋದು ಇನ್ ಎಷ್ಟು ವರ್ಷಗಳ ನಂತರ, ಇದಕ್ಕಿಷ್ಟೊಂದು ಮಹತ್ವ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚಂದ್ರಯಾನ ಯಶಸ್ವಿಯಾಯಿತು. ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ರೋವರ್ ಲ್ಯಾಂಡರ್ನ ಚಿತ್ರವನ್ನು ಕೂಡ ಸೆರೆ ಹಿಡಿದು ಭೂಮಿಗೆ ಕಳುಹಿಸಿಕೊಟ್ಟಿದೆ. ಸೊ ಲ್ಯಾಂಡರ್ ಮತ್ತು ರೋವರ್ಗಳು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇವೆ. ಈ ಎರಡೂ ಉಪಕರಣಗಳು ಮಾಡಿರುವ ಸಂಶೋಧನೆಗಳಿಂದ ಏನೆಲ್ಲ ಮಾಹಿತಿಗಳು ಸಿಕ್ಕಿವೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಿನ್ನೆ ರಾತ್ರಿ ಹಾಗೂ ಇವತ್ತು ಬೆಳಗ್ಗೆ ಸಂಭವಿಸಿದ್ದ ಬ್ಲೂ ಮೂನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟುಬಿಡ್ತೀನಿ. ಗೆಳೆಯರೆ, ನಮ್ಮ ವೀಕ್ಷಕರ ಪೈಕಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳೇ ಇರೋ ಕಾರಣದಿಂದ ಬಾನಂಗಳದಲ್ಲಾಗುವ ವಿಶೇಷಗಳನ್ನು ಅವರಿಗೆ ತಿಳಿಸುವ ಕೆಲಸವನ್ನ ನಾನು ಈ ಹಿಂದಿನಿಂದಲೂ ಮಾಡ್ತಲೇ ಬರ್ತಾ ಇದ್ದೀನಿ. ಬಾಹ್ಯಾಕಾಶದ ವಿದ್ಯಮಾನಗಳು, ವಿಸ್ಮಯಗಳನ್ನ ಆಗಾಗ ಹೇಳ್ತಾ ಇರ್ತೀನಿ. ಗ್ರಹಣಗಳ ಬಗ್ಗೆ, ಅಲ್ಲಿನ ಮೌಢ್ಯಗಳ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ. ನಿನ್ನೆ ಕೂಡ ಬ್ಲೂ ಮೂನ್ ಬಗ್ಗೆ ನಾನೊಂದು ವಿಡಿಯೋನ ಮಾಡಬೇಕಿತ್ತು, ಆದ್ರೆ ಅತ್ಯಗತ್ಯ ಹಾಗೂ ಅನಿವಾರ್ಯ ಕಾರಣಗಳಿಂದ ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಇದನ್ನ ನಾನು ನಿಮಗೆ ಹೇಳೋದು ತಡ ಆಗ್ತಾ ಇದೆ. ನಿನ್ನೆ ಅಥವಾ ಮೊನ್ನೆ ನಾನು ಹೇಳಬೇಕಾದ ಮಾಹಿತಿಯನ್ನ ಬ್ಲೂ ಮೂನ್ ಮುಗಿದ ನಂತರ ಹೇಳ್ತಾ ಇದ್ದೀನಿ. ಈ ಬಗ್ಗೆ ಸಾಕಷ್ಟು ಮಿತ್ರರು ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಸ್ವಲ್ಪ ತಿವಿದೂ ಇದ್ದೀರಿ. ಬ್ಲೂ ಮೂನ್ ಬಗ್ಗೆ ಹೇಳಲಿಲ್ಲ ಅಂತ ಆಕ್ಷೇಪವನ್ನು ಕೆಲವರು ವ್ಯಕ್ತಪಡಿಸಿದಿರಿ, ಮತ್ತೆ ಕೆಲವರು ಈಗಲಾದರೂ ಬ್ಲೂ ಮೂನ್ ಬಗ್ಗೆ ಹೇಳೋದಕ್ಕೆ ಹೇಳಿದಿರಿ. ಹೀಗಾಗಿ ಈ ಕ್ಷಣದಲ್ಲಿ ಕೂಡ ನಾನು ಹೊರಗೆ ಇದ್ರು ಕೂಡ ಬ್ಲೂ ಮೂನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಬಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಗೆಳೆಯರೆ, ಸಾಮಾನ್ಯವಾಗಿ ತಿಂಗಳಲ್ಲೊಮ್ಮೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳು ಬರುತ್ತವೆ. ಅಪರೂಪಕ್ಕೆ ಅನ್ನೋ ಹಾಗೆ ತಿಂಗಳಲ್ಲಿ ಎರಡೆರಡು ಅಮಾವಾಸ್ಯೆ, ಎರಡೆರಡು ಹುಣ್ಣಿಮೆಗಳು ಬರೋದುಂಟು. ಹೀಗೆ ಎರಡು ಹುಣ್ಣಿಮೆಗಳು ಬಂದಂತಹ ಸಂದರ್ಭದಲ್ಲಿ ಚಂದ್ರ ಭೂಮಿಗೆ ಸಮೀಪ ಬರ್ತಾನೆ. ಅವನು ಸಾಮಾನ್ಯಕ್ಕಿಂತಲೂ 14 ಪಟ್ಟು ಹೆಚ್ಚು ಗಾತ್ರದಲ್ಲಿ ಆಗ ಕಾಣಿಸ್ಕೊಳ್ತಾನೆ. ಹೀಗಾಗಿನೇ ಇಂಥ ಸಂದರ್ಭದಲ್ಲಿ ಚಂದ್ರ ಹೆಚ್ಚು ಹೊಳಪನ್ನು ಹೊಂದಿರ್ತಾನೆ ಹಾಗೂ ಗಾತ್ರದಲ್ಲಿ ಕೂಡ ದೊಡ್ಡದಾಗಿ ಕಾಣ್ತಾನೆ. ಇಂಥ ಘಟನೆಗಳಾದಾಗ ಚಂದ್ರ ಭೂಮಿಯ ಪೆರಿಜಿಯಲ್ಲಿ ಕಾಣಿಸ್ಕೊಳ್ತಾನೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹೇಗೆ ಉಪಗ್ರಹಗಳು ಪೆರಿಜಿ ಮತ್ತು ಅಪೋಜಿಯಲ್ಲಿ ಭೂಮಿಯನ್ನ ಸುತ್ತುತ್ತಾ ಇರುತ್ತೋ, ಅದೇ ತರ ಭೂಮಿಯ ಸ್ವಾಭಾವಿಕ ಉಪಗ್ರಹವಾದ ಚಂದ್ರ ಕೂಡ ಆಗಾಗ ಪೆರಿಜಿ ಮತ್ತು ಅಪೋಜಿಗಳಲ್ಲಿ ಕಾಣಿಸ್ಕೊಳ್ತಾನೆ. ಇಲ್ಲಿ ಭೂಮಿಯ ಸುತ್ತ ಕೋಳಿ ಮೊಟ್ಟೆ ಆಕಾರದಲ್ಲಿ ಸುತ್ತುವ ಚಂದ್ರ ಭೂಮಿಗೆ ಹತ್ತಿರ ಬಂದಾಗ ಅದನ್ನ ಪೆರಿಜಿ ಅಂತ ಕರೀತಾರೆ. ಹಾಗೆ ಭೂಮಿಯಿಂದ ದೂರ ಇದ್ದಾಗ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಭೂಮಿಯಿಂದ ದೂರ ಚಂದ್ರ ಬಂದಾಗ ಅದನ್ನು ಅಪೋಜಿ ಅಂತ ಕರೀತಾರೆ. 2023 ಆಗಸ್ಟ್ 30ರ ರಾತ್ರಿ ಹಾಗೂ 31ರ ಬೆಳಿಗ್ಗೆ ಚಂದ್ರ ಭೂಮಿಗೆ ತುಂಬಾ ಸಮೀಪದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅಂದ್ರೆ ಚಂದ್ರ ಭೂಮಿಯ ಪೆರಿಜಿಗೆ ಬಂದಿದ್ದಾನೆ. ಇದನ್ನೇ ಬ್ಲೂ ಮೂನ್ ಅಂತ ಕರೀತಾರೆ. ಗೆಳೆಯರೆ, ಬ್ಲೂ ಮೂನ್ ಅಂದ ಕೂಡಲೇ ಚಂದ್ರ ನೀಲಿ ಬಣ್ಣಕ್ಕೆ ತಿರುಗಿಬಿಡ್ತಾನೆ ಅಂತ ಅಂದ್ಕೊಳ್ಳೋದು ಬೇಡ. ಒಂದೇ ತಿಂಗಳಲ್ಲಿ ಎರಡು ಹುಣ್ಣಿಮೆಗಳು ಬರುವಂತಹ ವಿದ್ಯಮಾನವನ್ನು ಬ್ಲೂ ಮೂನ್ ಅಂತ ಕರೀತಾರೆ. ಇನ್ನು ನಮ್ಮೆಲ್ಲರಿಗೂ ಚಂದ್ರಯಾನ ಆರಂಭ ಆದ ನಂತರ ಚಂದ್ರನ ದೂರದ ಬಗ್ಗೆ ಗೊತ್ತಿದೆ. ಚಂದ್ರ ಭೂಮಿಯಿಂದ 384,400 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದಾನೆ. ಆದರೆ ಈ ಬ್ಲೂ ಮೂನ್ ಉಂಟಾಗತ್ತಲ್ಲ, ಆಗ ಚಂದ್ರ ಭೂಮಿಗೆ 357,344 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಬರ್ತಾನೆ. ಅಂದ್ರೆ ಚಂದ್ರ ಮತ್ತು ಭೂಮಿಯ ನಡುವಿನ ದೂರ ಇದೆಯಲ್ಲ, ಅದು 27,052 ಕಿಲೋಮೀಟರ್ಗಳು ಕಡಿಮೆ ಆಗುತ್ತೆ. ಹೀಗಾಗಿ ಚಂದ್ರನ ಹೊಳಪು ಹೆಚ್ಚಾದ ಹಾಗೆ ಕಾಣುತ್ತೆ.
ಗೆಳೆಯರೆ, ನಾನು ನಿಮಗೆ ಇಷ್ಟೊತ್ತು ಹೇಳಿದ್ದು ಬ್ಲೂ ಮೂನ್ ಬಗ್ಗೆ. ಆದರೆ ಈ ಬ್ಲೂ ಮೂನ್ ಅಲ್ಲದೆ ಕೂಡ ಭೂಮಿ ಹಾಗೂ ಚಂದ್ರನ ನಡುವೆ ಇನ್ನೊಂದು ವಿಸ್ಮಯದ ವಿದ್ಯಮಾನ ನಡೆಯುತ್ತೆ. ಅದನ್ನ ಸೂಪರ್ ಮೂನ್ ಅಂತ ಕರೀತಾರೆ. ಗೆಳೆಯರೆ, ಬ್ಲೂ ಮೂನ್ ಅಂದ್ರೆ ಒಂದೇ ತಿಂಗಳಲ್ಲಿ ಎರಡು ಬಾರಿ ಪೌರ್ಣಮಿಗಳು ಬರುತ್ತೆ. ಈ ವಿದ್ಯಮಾನ ಸಂಭವಿಸಿದಾಗ ಚಂದ್ರ ಮತ್ತು ಭೂಮಿಯ ನಡುವಿನ ದೂರ 357,344 ಕಿಲೋಮೀಟರ್ಗಳಿರುತ್ತೆ. ಆದರೆ ಸೂಪರ್ ಮೂನ್ ಇದೆಯಲ್ಲ, ಚಂದ್ರ ಬ್ಲೂ ಮೂನ್ ಸಂದರ್ಭಕ್ಕಿಂತಲೂ ಇನ್ನೂ ಹೆಚ್ಚು ಹತ್ತಿರ ಭೂಮಿಗೆ ಬರ್ತಾನೆ. ಆಗ ಭೂಮಿ ಮತ್ತು ಚಂದ್ರನ ನಡುವಿನ ದೂರ 356,500 ಕಿಲೋಮೀಟರ್ಗಳಾಗುತ್ತೆ. ಅಂದ್ರೆ ಇಲ್ಲಿ ಭೂಮಿ ಮತ್ತು ಚಂದ್ರನ ನಡುವಿನ ಒಟ್ಟು ದೂರ ಇದೆಯಲ್ಲ, ಅದರಲ್ಲಿ 27,900 ಕಿಲೋಮೀಟರ್ಗಳಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ಬ್ಲೂ ಮೂನ್ ಸಂದರ್ಭದಲ್ಲಿ ಚಂದ್ರ ಮತ್ತು ಭೂಮಿಯ ನಡುವಿನ ದೂರ ಇರುತ್ತಲ್ಲ, ಅದಕ್ಕಿಂತ ಸುಮಾರು 800 ಕಿಲೋಮೀಟರ್ಗಳಷ್ಟು ಹೆಚ್ಚು ಹತ್ತಿರಕ್ಕೆ ಚಂದ್ರ ಬರ್ತಾನೆ. ಇದನ್ನ ಸೂಪರ್ ಮೂನ್ ಅಂತ ಕರೀತಾರೆ. ಈ ಎರಡು ಅಲ್ಲದೆ ಅಲ್ಲಿ ಇನ್ನೂ ಒಂದು ವಿದ್ಯಮಾನ ನಡೆಯುತ್ತೆ, ಅದನ್ನ ಮೈಕ್ರೋಮೂನ್ ಅಂತ ಕರೀತಾರೆ. ಈ ಬ್ಲೂ ಮೂನ್ ಮತ್ತು ಸೂಪರ್ ಮೂನ್ ನಲ್ಲಿ ಚಂದ್ರ ಹೇಗೆ ಭೂಮಿಯ ಪೆರಿಜಿಗೆ ಬರ್ತಾನೋ ಹಾಗೆ ಮೈಕ್ರೋಮೂನ್ ಉಂಟಾಗುವ ಸಂದರ್ಭದಲ್ಲಿ ಭೂಮಿಯ ಅಪೋಜಿಯಲ್ಲಿ ಚಂದ್ರ ಭೂಮಿಯಿಂದ ಹೆಚ್ಚು ದೂರದಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಭೂಮಿ ಮತ್ತು ಚಂದ್ರನ ನಡುವಿನ ದೂರ ಒಟ್ಟು 406,700 ಕಿಲೋಮೀಟರ್ಗಳಷ್ಟಾಗಿರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಭೂಮಿ ಮತ್ತು ಚಂದ್ರನ ನಡುವಿನ ದೂರ ಎಷ್ಟಿದೆ ಅದಕ್ಕಿಂತ ಸುಮಾರು 22,300 ಕಿಲೋಮೀಟರ್ಗಳಷ್ಟು ಹೆಚ್ಚು ದೂರಕ್ಕೆ ಚಂದ್ರ ಭೂಮಿಯಿಂದ ಹೋಗಿರ್ತಾನೆ. ಹೀಗಾಗಿ ಅದನ್ನ ಮೈಕ್ರೋಮೂನ್ ಅಂತ ಕರೀತಾರೆ. ಹೀಗೆ ಮೈಕ್ರೋಮೂನ್ ಉಂಟಾದಾಗ ನಮಗೆ ಭೂಮಿಯಿಂದ ಸಾಮಾನ್ಯವಾಗಿ ಚಂದ್ರ ಯಾವ ಗಾತ್ರದಲ್ಲಿ ಕಾಣಿಸ್ಕೊಳ್ತಾನೋ ಅದಕ್ಕಿಂತಲೂ ಕಡಿಮೆ ಗಾತ್ರದಲ್ಲಿ ಮೈಕ್ರೋಮೂನ್ ಸಂದರ್ಭದಲ್ಲಿ ಚಂದ್ರ ಕಾಣಿಸ್ತಾನೆ. ಇನ್ನು ಈ ಬ್ಲೂ ಮೂನ್ ಯಾಕೆ ಸಂಭವಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಕಾರಣ ಆಗೋದು ಭೂಮಿ ಮತ್ತು ಚಂದ್ರನ ಕಕ್ಷೆ. ಹೇಗೆ ಭೂಮಿ ಸೂರ್ಯನನ್ನ ಎಲೆಪ್ಟಿಕಲ್ ರೀತಿಯಲ್ಲಿ ಸುತ್ತುತ್ತೋ ಅದೇ ತರ ಚಂದ್ರ ಕೂಡ ಭೂಮಿಯ ಸುತ್ತ ಎಲೆಪ್ಟಿಕಲ್ ರೀತಿಯಲ್ಲಿ ಸುತ್ತಾನೆ. ಇಂಥ ಸಂದರ್ಭದಲ್ಲಿ ಭೂಮಿ ಹಾಗೂ ಚಂದ್ರ ಎರಡು ಕೂಡ ಹತ್ತಿರಕ್ಕೆ ಬಂದಾಗ ಈ ರೀತಿಯ ವಿದ್ಯಮಾನ ಸಂಭವಿಸುತ್ತೆ. ಇನ್ನು ಹೀಗೆ ಮತ್ತೊಂದು ಬ್ಲೂ ಮೂನ್ ಅನ್ನ ಇಷ್ಟೊಂದು ದೊಡ್ಡ ಗಾತ್ರದಲ್ಲಿ ನಾವು ಚಂದ್ರನನ್ನ ನೋಡಬೇಕು ಅಂದ್ರೆ 2037 ಕಾಯಬೇಕು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ನೆನೆ ಯಾರೆಲ್ಲ ಚಂದ್ರನನ್ನ ನೋಡಿ ಅಬಾಬಾಬಾ ಎಷ್ಟೊಂದು ದೊಡ್ಡದಾಗಿ ಕಾಣ್ತಾ ಇದ್ದಾನೆ ಚಂದ್ರ ಅಂತ ಅಂದ್ಕೊಂಡ್ರು, ನೀವೆಲ್ಲ ಬ್ಲೂ ಮೂನ್ ಅನ್ನೋ ಒಂದು ಅದ್ಭುತ ವಿದ್ಯಮಾನವನ್ನ ಕಣ್ ತುಂಬಿಕೊಂಡಿದ್ದೀರಿ ಅಂತ ಅರ್ಥ. ಇನ್ನು ಇವತ್ತು ಕೂಡ ಚಂದ್ರ ಅಷ್ಟೇ ದೊಡ್ಡದಾಗಿ ಕಾಣ್ತಾನಾದ್ರೂ ಅವನಲ್ಲಿ ಹುಣ್ಣಿಮೆಯ ಹೊಳಪು ಅಂದ್ರೆ ನೀವು ನಿನ್ನೆ ನೋಡಿದ್ರಲ್ಲ ಅಷ್ಟೊಂದು ಹೊಳಪಿರೋದಿಲ್ಲ. ಇದೇ ವೇಳೆ ಶನಿಗ್ರಹ ಕೂಡ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಆಗಸ್ಟ್ ಅನ್ನೋದು ಬಾಹ್ಯಾಕಾಶ ವಿದ್ಯಮಾನಗಳ ವಿಷಯದಲ್ಲಿ ಒಂದು ಅದ್ಭುತವಾದ ತಿಂಗಳು ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಬಾಹ್ಯಾಕಾಶ ಅನ್ನೋದು ವಿಸ್ಮಯಗಳ ಆಗರ. ಅಲ್ಲಿ ನಾವು ಅದ್ಭುತಗಳನ್ನು ವೀಕ್ಷಣೆ ಮಾಡೋದಕ್ಕೆ ಸದಾ ಸನ್ನದ್ಧರಾಗಿರಬೇಕು. ಕೆಲವೊಮ್ಮೆ ನಮಗೆ ಅರಿವಿಲ್ಲದೆ 16 ವರ್ಷಗಳಿಗೊಮ್ಮೆ ಸಂಭವಿಸುವ ಘಟನೆಗಳಿಗೆ ನಾವು ಸಾಕ್ಷಿಯಾಗಿಬಿಡ್ತೀವಿ. ನಿನ್ನೆ ಕೂಡ ಅಂಥದ್ದೇ ಒಂದು ವಿದ್ಯಮಾನವನ್ನ ಸಾಕಷ್ಟು ಜನ ಕಣ್ ತುಂಬಿಕೊಂಡಿದ್ದಾರೆ. ಅದು ನಿಜಕ್ಕೂ ಒಂಥರ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಗೆಳೆಯರೆ ಬ್ಲೂ ಮೂನ್ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಹಾಗೆ ವೈಯಕ್ತಿಕ ಕಾರಣಗಳಿಂದ ಬೇರೆ ಕೆಲಸಗಳಲ್ಲಿ ನಾನು ಸ್ವಲ್ಪ ನಿರತನಾಗಿದ್ದರಿಂದಾಗಿ ನಿಮಗೆ ಈ ವಿಷಯವನ್ನು ತಲುಪಿಸೋದು ತಡ ಆಗಿದೆ. ಅದಕ್ಕಾಗಿ ಒಮ್ಮೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.